ಇನ್ನೊಂದಂತ ಹೇಳಿದ್ರೆ ಈಗ 15 ಜನ ಅಲ್ಲಿ ಬೇರೆ ಬೇರೆ ಯಾವ ರೀತಿ ಈಗ ಅಲ್ಲಿ ಇರುವಂತ ಕಂಟೆಸ್ಟೆಂಟ್ಸ್ ತುಂಬಾ ಜನ ಇದ್ದಾರೆ. ಎಲ್ರು ಇಷ್ಟ, ಒಂದು ಅರ್ಜುನ್ ಇಷ್ಟ ನಿನ್ಗೆ, ಮತ್ತೆ ರಾಕೇಶ್ ಇಷ್ಟ, ಸಾನಿ ಇಷ್ಟ, ಎಲ್ರು ಹೇಳದಂದ್ರೆ ಎಲ್ರು ಇಷ್ಟನೇ. ನಾನು ಯಾವಾಗ್ಲೂ ನೋಡ್ತಾ ಇರ್ತೀನಿ, ನನ್ಗೆ ತುಂಬಾ ಇಷ್ಟ ಎಲ್ರು. ಆದ್ರೆ ಅರ್ಜುನ್, ರಾಕೇಶ್ ಅದೇವರೆಲ್ಲ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ, ಟಾಸ್ಕ್ ಎಲ್ಲ ಸ್ವಲ್ಪ ಮಾಡ್ತಾರೆ, ಹಾಗೆ ನನ್ಗೆ ಅವರು ಇಷ್ಟ. ಅಲ್ಲಿಗ 15 ಜನ ಇದ್ದಾರೆ, 15 ಬೇರೆ ಬೇರೆ ಮನಸ್ಸುಗಳು, ಮೊದಲಿಗೆ ಸ್ವಲ್ಪ ಕಷ್ಟ ಆಯ್ತು ನಾನು ನೋಡ್ತಿದ್ದಾಗೆ. ಅವನು ಯಾರ ಹತ್ರ ಅಷ್ಟು ಹೆಚ್ಚು ಮಾತಾಡಲ್ಲ, ಹೆಚ್ಚು ಎಷ್ಟು ಬೇಕೋ ಅಷ್ಟೇ ಮಾತಾಡೋದು ಅವನು. ಈ ಹುಡುಗಿಯರೆಲ್ಲ ಹತ್ರ ಮಾತಾಡೋದಿಲ್ಲ ಅವನು. ಅದರ ಒಳಗಡೆ ಹೋಗಿ ಈಗ 2ನೇ ವಾರದಲ್ಲಿ ಸ್ವಲ್ಪ ಇದು ಸ್ವಲ್ಪ ಅವರೊಟ್ಟಿಗೆ ಎಲ್ಲ ಒಟ್ಟಿಗೆ ಇದು ಮಾಡಿ ಇದು ಇದ್ದಾನೆ. ಅಂದ್ರೆ ಈ 15 ಮನಸ್ಸುಗಳು ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಕ್ಷೇತ್ರದಿಂದ ಬಂದವರು, ಕೆಲವು ಅವರ ಆ ಮನಸ್ಥಿತಿಗೂ ಇವರ ಮನಸ್ಥಿತಿ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಆ ಒಂದು ಮನಸ್ಥಿತಿ 15 ಜನರ ಮನಸ್ಥಿತಿ ಒಟ್ಟಿಗೆ ಇವರು ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತೆ? ಅದೇ ಅವರಿಗೆ ಬೇಕಾಗ ಹಾಗೆ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಇವಾಗ. ಅದೇ ಕಷ್ಟ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಮೊದಲು ಹೋಗುವಾಗಲೇ. ಅಲ್ಲಿ ನೀವು ಹೇಳಿದಾಗೆ ಬೇರೆ ಬೇರೆ ಊರಿಂದ ಬಂದು ಯಾರ ಗುರ್ತು ಇಲ್ಲ, ಯಾರ ಪರಿಚಯ ಇಲ್ಲ, ಹೋಗಿ ಒಳಗಡೆ ಹೋಗಿ ಅವನೇ ಪರಿಚಯ ಮಾಡ್ಕೊಳ್ಬೇಕು, ಅವರ ಅವರು ಹೇಗಿದ್ದಾರಂತೆ ಮತ್ತೆ ಗೊತ್ತಾಗ್ಬೇಕು ಅವನಿಗೆ. ಅದೇ ರೀತಿ ಈಗ ಸ್ವಲ್ಪ ಮಟ್ಟಿಗೆ ಅವನು ಅವರೊತ್ತಿಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾನೆ ಅಂತ ನನಗೆ ಅನ್ನಿಸ್ತದೆ. ಹೋಗ್ತಾನೆ ಅವನು, ಯಾರನ್ನು ಬೇಕಾದರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾನೆ ಅವನು, ಮುಂದಕ್ಕೆ ಮಾಡ್ತಾನೆ. News First, ಪ್ರತಿ ಕ್ಷಣ.